ಬೆಳಗಾವಿಯ ರಾಮದುರ್ಗದಲ್ಲಿ ಮೂರು ಮಕ್ಕಳು ಸಾವಿಗೀಡಾದಂತಹ ಪ್ರಕರಣದ ಬೆನ್ನಲ್ಲಿ ಈಗ ಅಸ್ವಸ್ಥಗೊಂಡಂತಹ ಒಂದೂವರೆ ವರ್ಷದ ನಂದಿನಿ ಮಗುವಿಗೆ ಬಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚುಚ್ಚುಮದ್ದು ಕೊಟ್ಟಂತಹ ನರ್ಸಲ್ ಸಲ್ಮಾಗೆ ನಂದಿನಿಯ ತಾಯಿ ಹಿಡಿಶಾಪ ಹಾಕಿದ್ದಾರೆ. ಒಂದೂವರೆ ವರ್ಷದ ಮಗು ನಂದಿನಿ ಬಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಆ ಮಗುವಿಗೆ ಚುಚ್ಚುಮದ್ದು ಕೊಟ್ಟಿದ್ದಂತಹ ನರ್ಸ್ ಸಲ್ಮಾಗೆ ನಂದಿನಿಯ ತಾಯಿ ಹಿಡಿಶಾಪ ಹಾಕ್ತಿದ್ದಾರೆ. ಚುಚ್ಚುಮದ್ದು ಕೊಟ್ಟಂತಹ ನರ್ಸ್ ಸಲ್ಮಾಗೆ ಕಠಿಣ ಶಿಕ್ಷೆಯಾಗಬೇಕು, ಬೇರೆ ಮಕ್ಕಳಿಗೆ ಈ ಪರಿಸ್ಥಿತಿ ಆಗಬಾರದು ಅಂತ ತಾಯಿ ಕಣ್ಣೀರು ಹಾಕಿದ್ದಾರೆ. ಜನವರಿ 12ರಂದು ನಡೆದಂತಹ ಘಟನೆಯನ್ನ ನಂದಿನಿ ತಾಯಿ ಗದಿಗವ್ವ ಬಿಚ್ಚಿಟ್ರು. ಮಗುವಿಗೆ ಇಂಜೆಕ್ಷನ್ ಕೊಡಬೇಕು ಅಂತ ಫೋನ್ ಮಾಡಿದ್ರು. ಅಂಗನವಾಡಿ ಕೇಂದ್ರದಲ್ಲಿ ಮಗುವಿಗೆ ಚುಚ್ಚುಮದ್ದು ಕೊಟ್ಟರು. ಸಂಜೆ ಜ್ವರ ಬಂತು, ನಮ್ಮೂರಲ್ಲೇ ಡಾಕ್ಟರ್ಗೆ ತೋರಿಸಿದ್ವಿ. ರಾಮದುರ್ಗದಲ್ಲಿ ಖಾಸಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದ್ವಿ. ನಂತರ ಬೆಳಗಾವಿ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ವಿ. ಇಂಜೆಕ್ಷನ್ ಕೊಟ್ಟಂತಹ ರಟ್ಟೆಯ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಶಸ್ತ್ರಚಿಕಿತ್ಸೆ ಮಾಡಿ ಆ ಹೆಪ್ಪುಗಟ್ಟಂತಹ ರಕ್ತವನ್ನ ವೈದ್ಯರು ತೆಗೆದಿದ್ದಾರೆ. ಈಗ ಮಗಳು ನಂದಿನಿ ಚೇತರಿಸಿಕೊಳ್ತಾ ಇದ್ದಾಳೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತಿದ್ದಾರೆ ನಂದಿನಿಯ ತಾಯಿ ಗದಿಗೆವ್ವ. ಕಣ್ಣೀರು ಹಾಕಿದ್ದಾರೆ. ಒಂದೂವರೆ ವರ್ಷದ ಪುಟ್ಟ ಮಗು ಇಂಜೆಕ್ಷನ್ ಹಾಕಿದ ಬಳಿಕ ಆಕೆಗೆ ರಕ್ತ ಹೆಪ್ಪುಗಟ್ಟಿತ್ತು. ಶಸ್ತ್ರಚಿಕಿತ್ಸೆ ಮಾಡಿ ಆ ರಕ್ತವನ್ನ ವೈದ್ಯರು ತೆಗೆದಿದ್ದಾರೆ. ಈಗ ಮಗಳು ನಂದಿನಿ ಚೇತರಿಸಿಕೊಳ್ತಾ ಇದ್ದಾಳೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು, ಆ ನರ್ಸ್ಗೆ ಶಿಕ್ಷೆಯಾಗಬೇಕು ಅಂತಿದ್ದಾರೆ ತಾಯಿ ಗದಿಗವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.